ಆರ್ಆರ್ ಹಾಗೂ ಆರ್ಸಿಬಿ ನಡುವೆ ನಡೆದಂತಹ ಪಂದ್ಯದಲ್ಲಿ ರಿಯಾನ್ ಪರಾಗ್ ಸ್ಟಾರ್ ಆಗ್ತಾರೆ. ಆರ್ಸಿಬಿ ಬಹಳನೇ ಸುಲಭವಾಗಿ ಈ ಪಂದ್ಯವನ್ನು ಗೆಲ್ತಾರೆ ಅಂತ ಅಂದ್ಕೊಂಡ್ರೆ ಆರ್ಆರ್ ಕೊನೆಗೆ 29 ರನ್ಗಳಿಂದ ಈ ಪಂದ್ಯವನ್ನು ಗೆದ್ದುಕೊಂಡಿದ್ದಾರೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಆಡಿದಂಥ ರಾಜಸ್ಥಾನ್ ರಾಯಲ್ಸ್ ತಂಡ ನಿಗದಿತ 20 ಓವರ್ಗೆ ಗಳಿಸೋದು 144 ರನ್ಗಳನ್ನ. ಆರಂಭದಲ್ಲಿ ರಾಜಸ್ಥಾನ್ ಇಷ್ಟು ರನ್ಗಳನ್ನ ಕೂಡ ಗಳಿಸ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಜಾಸ್ ಬಟ್ಲರ್, ಪಡಿಕಲ್, ಸ್ಯಾಮ್ಸನ್, ಹೆಟ್ಮೈರ್ ಈ ರೀತಿ ಘಟಾನುಘಟಿ ಆಟಗಾರರೆಲ್ಲ ತುಂಬ ಕಡಿಮೆ ಸ್ಕೋರ್ಗಳಿಗೆ ಔಟ್ ಆಗ್ತಾರೆ. ಆದರೆ ಮಿಡಲ್ ಆರ್ಡರ್ನಲ್ಲಿ ರಿಯಾನ್ ಪರಾಗ್ ಒಬ್ಬರು ನಾಟ್ ಔಟ್ ಆಗಿ ಉಳಿದು 31 ಬಾಲ್ಗೆ 56 ರನ್ನನ್ನು ಗಳಿಸಿದ್ದಾರೆ. ಪರಾಗ್ 3 ಬೌಂಡ್ರಿ ಹಾಗೂ 4 ಸಿಕ್ಸರ್ ಅನ್ನು ಸಿಡಿಸ್ತಾರೆ. ಕೊನೆ 2 ಓವರ್ಗಳವರೆಗೂ ತುಂಬಾ ನಿಧಾನವಾಗಿ ಆಡ್ತಿದ್ದಂಥ ಪರಾಗ್ ನಂತರ ಗೇರನ್ನು ಶಿಫ್ಟ್ ಮಾಡ್ಕೋತಾರೆ. ಅದರಲ್ಲೂ 20ನೇ ಓವರ್ನಲ್ಲಿ ಹರ್ಷಲ್ ಪಟೇಲ್ಗೆ ರಿಯಾನ್ ಪರಾಗ್ 18 ರನ್ಗಳನ್ನ ಗಳಿಸ್ತಾರೆ. ಈ ಓವರ್ನ 2ನೇ ಬಾಲ್ನಲ್ಲಿ 4 ಹೊಡೆದಂಥ ರಿಯಾನ್ ಪರಾಗ್ 4ನೇ ಹಾಗೂ 6ನೇ ಬಾಲ್ನಲ್ಲಿ ಸಿಕ್ಸರ್ ಅನ್ನು ಹೊಡಿತಾರೆ. ಇನ್ನು ಈ ಓವರ್ ಮುಗಿದಾದ ಮೇಲೆ ವಾಪಸ್ ಡ್ರೆಸ್ಸಿಂಗ್ ರೂಮ್ಗೆ ಹೋಗುವಾಗ ಹರ್ಷಲ್ ಪಟೇಲ್ ಹಾಗೂ ರಿಯಾನ್ ಪರಾಗ್ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ವಾಪಸ್ ಹೋಗ್ತಿದ್ದಂಥ ರಿಯಾನ್ ಪರಾಗ್ ಏನನ್ನೋ ಕೇಳಿಸ್ಕೊಂಡು ಮತ್ತೆ ಪಿಚ್ ಕಡೆಗೆ ಬರ್ತಾರೆ. ಇನ್ನು ಹರ್ಷಲ್ ಪಟೇಲ್ ಕೂಡ ಏನನ್ನೋ ಹೇಳಿಕೊಂಡು ಮುಂದೆ ಬರ್ತಿರ್ತಾರೆ. ಆಗ ಆರ್ಆರ್ನ ಸಪೋರ್ಟಿಂಗ್ ಸ್ಟಾಫ್ ಒಬ್ಬರು ಬಂದು ಇಬ್ಬರನ್ನ ದೂರ ಕರ್ಕೊಂಡು ಹೋಗ್ತಾರೆ. ಈ ಗಲಾಟೆ ಏನಕ್ಕೆ ನಡೀತು ಅನ್ನೋದು ಸ್ಪಷ್ಟವಾಗಿಲ್ಲ. ಆದರೆ 145 ರನ್ಗಳ ಟಾರ್ಗೆಟನ್ನು ಚೇಸ್ ಮಾಡುವಲ್ಲಿ ಆರ್ಸಿಬಿ ವಿಫಲವಾಗುತ್ತೆ. ಇನ್ನು ಫೀಲ್ಡಿಂಗ್ನಲ್ಲೂ ಕೂಡ ರಿಯಾನ್ ಪರಾಗ್ ಬಿಂಚ್ತಾರೆ. ಈ ಪಂದ್ಯದಲ್ಲಿ ರಿಯಾನ್ ಪರಾಗ್ 4 ಕ್ಯಾಚ್ಗಳನ್ನು ತಗೊಂಡಿದ್ದಾರೆ. ಆರ್ಸಿಬಿ ಪರ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಕೂಡ ಹೇಳ್ಕೊಳ್ಳೋಂಥ ಸ್ಕೋರನ್ನು ಮಾಡೋದಿಲ್ಲ. ಪಂದ್ಯ ಮುಗಿದಾದ ನಂತರ ರಿಯಾನ್ ಪರಾಗ್ ಶೇಕ್ ಹ್ಯಾಂಡ್ ಮಾಡೋದಕ್ಕೆ ಬಂದರೂ ಕೂಡ ಹರ್ಷಲ್ ಪಟೇಲ್ ಅವ್ರ ಜೊತೆ ಕೈ ಮಿಲಾಯಿಸೋದಿಲ್ಲ.